ವೀಕ್ಷಕರೇ ವಿಜಯ್ ಟಾಕ್ಸ್ ನ ಚಾನೆಲ್ಗೆ ಸ್ವಾಗತ. ಸ್ಟೈಲ್ ಕಿಂಗ್ ರಜನಿಕಾಂತ್ ಅವರು ಬೆಂಗಳೂರಿನಿಂದ ಮೊಟ್ಟ ಮೊದಲನೇ ಬಾರಿಗೆ ತಮಿಳುನಾಡಿಗೆ ಬಂದ ಕಥೆಯನ್ನು ಇವತ್ತು ನಾನು ನಿಮ್ಮಲ್ಲಿ ಹಂಚಿಕೊಳ್ಳುತ್ತೇನೆ. ಬೆಂಗಳೂರಿನಲ್ಲಿದ್ದ ರಜನಿಕಾಂತ್ ಅವರು SSLC ಮುಗಿಸಿ ನಂತರ ಅವರಿಗೆ ಓದಿನಲ್ಲಿ ಅಷ್ಟೇನೂ ಆಸಕ್ತಿ ಇರಲಿಲ್ಲ. ಆದರೆ ರಜನಿಕಾಂತ್ ಅವರ ಅಣ್ಣನಿಗೆ ರಜನಿಕಾಂತ್ರನ್ನು ಡಾಕ್ಟರ್ ಅಥವಾ IPS ಮಾಡಬೇಕೆಂಬ ಹಂಬಲ. ಅದಕ್ಕಾಗಿ ಆ ಕಾಲದಲ್ಲಿ ಬೆಂಗಳೂರಿನ ಸುಪ್ರಸಿದ್ಧ ಕಾಲೇಜ್ ಒಂದಕ್ಕೆ ರಜನಿಕಾಂತ್ರವನ್ನು ಸೇರಿಸುತ್ತಾರೆ. ರಜನಿಕಾಂತ್ರವರ ಅಣ್ಣ ಕಾಲೇಜ್ ಫೀಸ್ ಕಟ್ಟಲು ರಜನಿಕಾಂತ್ ಅವರಿಗೆ 125 ರೂಪಾಯಿ ಕೊಟ್ಟು ಫೀಸ್ ಕಟ್ಟು ಎಂದು ಹೇಳಿದಾಗ ರಜನಿಕಾಂತ್ ಅವರು ಮನಸ್ಸಿನಲ್ಲಿ ಚಿಂತಿಸುತ್ತಾರೆ, ನಾನು ಈ ಎಕ್ಸಾಮ್ ಬರೆದರೆ ಖಂಡಿತ ಪಾಸ್ ಆಗೋದಿಲ್ಲ, ನಮ್ಮಣ್ಣ ಇಷ್ಟು ಕಷ್ಟಪಟ್ಟು ಈ ದುಡ್ಡನ್ನು ಹಂಚಿದ್ದಾನೆ, ಈ ಹಣವನ್ನು ವ್ಯರ್ಥ ಮಾಡಲು ನನಗಿಷ್ಟ ಇಲ್ಲ ಎಂದು ಆ ರಾತ್ರಿ ಅವರು ಮನೆಯಲ್ಲಿ ಎಲ್ಲರೂ ಊಟ ಮಾಡಿ ಮಲಗಿದ್ದಾಗ ರಜನಿಕಾಂತ್ ಅವರು ಆ 125 ರೂಪಾಯಿಯನ್ನು ತಗೊಂಡು ಬೆಂಗಳೂರಿನ ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗೆ ಬಂದು ಅಲ್ಲಿದ್ದ ಒಬ್ಬರನ್ನು ಈ ಟ್ರೈನ್ ಎಲ್ಲಿಗೆ ಹೋಗುತ್ತೆ ಎಂದು ಕೇಳುತ್ತಾರೆ. ಅವರು ಈ ಟ್ರೈನು ತಮಿಳುನಾಡಿಗೆ ಹೋಗುತ್ತೆ ಎಂದಾಗ ರಜನಿಕಾಂತ್ ಅವರು ಟ್ರೈನ್ ಟಿಕೆಟ್ ಪಡೆದು ಆ ಟ್ರೈನ್ನೊಳಗಡೆ ಹೋಗ್ತಾರೆ. ರಾತ್ರಿಯೆಲ್ಲ ಆ ಟ್ರೈನ್ ಪ್ರಯಾಣದಲ್ಲಿ ಮಲಗಿದ್ದ ರಜನಿಕಾಂತ್ ಅವರಿಗೆ ಎಚ್ಚರವಾದಾಗ ತಿಳಿಯೋದು ಅದು ತಮಿಳುನಾಡಿಗೆ ಈಗಾಗಲೇ ಬಂದಿದೆ ಎಂದು. ಕಣ್ಣು ಬಿಟ್ಟರೆ ಅದು ತಮಿಳುನಾಡು. ಟ್ರೈನಿಂದ ಎಲ್ಲರೂ ಕೆಳಗೆ ಇಳಿಯುತ್ತಿರುವುದನ್ನು ನೋಡಿ ರಜನಿಕಾಂತ್ ಅವರು ಇಳಿಯುತ್ತಾರೆ. ಆ ಸಮಯಕ್ಕೆ ಸರಿಯಾಗಿ ಟಿಕೆಟ್ ಕಲೆಕ್ಟರ್ ಬಂದು ರಜನಿಕಾಂತ್ ಅವರನ್ನು ನಿನ್ನ ಟಿಕೆಟ್ ಎಲ್ಲಿ ಎಂದು ಕೇಳಿದಾಗ ತಮ್ಮ ಜೇಬಿನನ್ನು ಫುಲ್ಲು ಹುಡುಕಾಡುತ್ತಿದ್ದ ರಜನಿಕಾಂತ್ ಅವರಿಗೆ ತಾವು ಮಲಗಿದ್ದಾಗ ಟಿಕೆಟನ್ನು ಕಳೆದುಕೊಂಡದ್ದು ನೆನಪಾಗುತ್ತೆ. ಈ ವಿಷಯವನ್ನು ಟಿಕೆಟ್ ಕಲೆಕ್ಟರ್ಗೆ ಹೇಳಿದಾಗ ಟಿಕೆಟ್ ಕಲೆಕ್ಟರು ಸರಿ ಪಕ್ಕಕ್ಕೆ ನಿಂತುಕೋ ಎಂದು ಹೇಳುತ್ತಾರೆ. ಅವರು ಹೇಳಿದಂತೆ ರಜನಿಕಾಂತ್ ಅವರು ಪಕ್ಕಕ್ಕೆ ನಿಂತುಕೊಳ್ಳುತ್ತಾರೆ. ಅವರು ತಮ್ಮ ಎಲ್ಲ ಪ್ಯಾಸೆಂಜರ್ಗಳನ್ನು ಪರಿಶೀಲಿಸಿ ಆ ರೈಲ್ವೆ ಸ್ಟೇಷನ್ನಲ್ಲಿ ಎಲ್ಲ ಪ್ಯಾಸೆಂಜರು ಹೋದಾಗ ಬರೀ ರಜನಿಕಾಂತ್, ಟಿಕೆಟ್ ಕಲೆಕ್ಟರು ಹಾಗೂ 4-5 ಕೂಲಿ ಮಾಡುವ ಕೆಲಸಗಾರರಿರ್ತಾರೆ. ಮತ್ತೆ ಟಿಕೆಟ್ ಕಲೆಕ್ಟರ್ ಟಿಕೆಟ್ ಅಲ್ಲಪ್ಪ ಎಂದು ಕೇಳಿದಾಗ ರಜನಿಕಾಂತ್ ಅವ್ರಿಗೆ ತಮಿಳು ಬರದ ಕಾರಣ ಅವರು ಅರ್ಧಂಬರ್ಧ ತಮಿಳಿನಲ್ಲಿ ಹಾಗೂ ಕನ್ನಡದಲ್ಲಿ ಹೇಳುತ್ತಾರೆ, ಸರ್ ನಾನು ಟಿಕೆಟ್ ತಗೊಂಡಿದ್ದೆ, ಮಲಗಿದ್ದಾಗ ಆ ಟಿಕೆಟಲ್ಲೂ ಮಿಸ್ ಆಗ್ಬಿಟ್ಟಿದೆ ಎಂದು ಹೇಳುತ್ತಾರೆ. ಆದರೆ ಟಿಕೆಟ್ ಕಲೆಕ್ಟರ್ ಇದನ್ನು ನಂಬಲು ನಿರಾಕರಿಸುತ್ತಾರೆ. ಅಲ್ಲಿದ್ದ ಕೂಲಿ ಮಾಡುವವರು ಬಂದು ಟಿಕೆಟ್ ಕಲೆಕ್ಟರಿಗೆ ಹೇಳುತ್ತಾರೆ, ಸರ್ ಈ ಹುಡುಗನ ಮುಖ ನೋಡಿ, ಸುಳ್ಳು ಹೇಳ್ತಾ ಇಲ್ಲ, ಈ ಹುಡುಗ ನಿಜಾನೇ ಹೇಳ್ತಾ ಇದ್ದಾನೆ ಎಂದು ಟಿಕೆಟ್ ಕಲೆಕ್ಟರ್ಗೆ ಹೇಳುತ್ತಾರೆ. ಈ ಹುಡುಗ ಮಾಡಿದ ತಪ್ಪಾದರೂ ಏನು, ಟಿಕೆಟ್ ತಗೊಂಡಿಲ್ವಾ, ನೋ ಪ್ರಾಬ್ಲಮ್, ನಾವೆಲ್ಲ ಕೊಡ್ತೀವಿ ಕಾಸೆಂದು ಅಲ್ಲಿದ್ದ 4-5 ಕೂಲಿ ಜನರು ಟಿಕೆಟ್ ಕಾಸ್ಗಾಗಿ ರಜನಿಕಾಂತ್ ಅವರಿಗೆ ಹೆಲ್ಪ್ ಮಾಡಲು ಬರುತ್ತಾರೆ. ಇದನ್ನು ನೋಡಿದ ರಜನಿಕಾಂತ್ ಅವರು ಇಲ್ಲ ಇಲ್ಲ ನನ್ನ ಬಳಿ ದುಡ್ಡಿದೆ ಎಂದು ಮಿಕ್ಕ ಹಣವನ್ನು ತೋರಿಸಿದಾಗ ಟಿಕೆಟ್ ಕಲೆಕ್ಟರ್ ಅವರು ಸರಿ ನಾನು ನಿನ್ನ ನಂಬುತ್ತೇನೆ ಎಂದು ರಜನಿಕಾಂತ್ರನ್ನು ಅಲ್ಲಿಂದ ಬಿಡುತ್ತಾರೆ. ಈ ವಿಷಯವನ್ನು ರಜನಿಕಾಂತ್ ಅವರು ಇತ್ತೀಚೆಗೆ ತಮ್ಮ ಚಿತ್ರದ ಸಮಾರಂಭದಲ್ಲಿ ಹೇಳಿದ್ದಾರೆ. 1970ರ ದಶಕದಲ್ಲಿ ಈ ರೀತಿ ಮೆಡ್ರಾಸ್ಗೆ ಬಂದ ಒಬ್ಬ ಸಾಧಾರಣ ಹುಡುಗ ಇಂದಿಗೆ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಆಗಿ ಮಾರ್ಪಟ್ಟಿರುವುದು ಅವರ ಶ್ರಮ ಹಾಗೂ ದೇವರ ಆಶೀರ್ವಾದ. ರಜನಿಕಾಂತ್ ಅವರು ಗುಜರಾತಿ ಆಗಿದ್ದು ಅವರ ಮೂಲ ಕರ್ನಾಟಕ ಎಂದರೂ ಅವರಿಗೆ ಅನ್ನ ನೀಡಿದ ಜಾಗ ತಮಿಳುನಾಡು. ಈ ತಮಿಳುನಾಡನ್ನು ಅವರು ಎಂದಿಗೂ ಮರೆಯುವುದಿಲ್ಲ. ಸಾಧಿಸುವ ಛಲವೊಂದಿದ್ದರೆ ಜನ, ಜಾಗ ಹಾಗೂ ಭಾಷೆ ಯಾವುದು ಅಡ್ಡಿಯಾಗುವುದಿಲ್ಲ ಎನ್ನುವುದಕ್ಕೆ ರಜನಿಕಾಂತ್ ಅವರೇ ಒಂದು ನಿದರ್ಶನ. ಜೈ ಹಿಂದ್, ಜೈ ಕರ್ನಾಟಕ.